ಭವಿಷ್ಯಕ್ಕೆ. ಅದನ್ನ ಹೇಳ್ದವ್ರು ಯಾರು? ನೀವು ಅದನ್ನೆಲ್ಲ ನಂಬ್ತೀರಾ? ವಿರಾಟ್, ನಂಬುವಂತ ಘಟನೆಗಳನ್ನ ನಡೆದ್ರೆ ನಂಬಲೇಬೇಕಲ್ವಾ? ಹಾಗಾದ್ರೆ ನಿಮ್ಗೆ ಇವತ್ ಬರೋ ಮನ್ಸಿಲ್ಲ. ಸರಿ, ನಾನು ಬಲವಂತ ಮಾಡಲ್ಲ. ಹಾ, ಒಂದ್ ನಿಮಿಷ ಬಂದೆ. ಮಾವ, ಅದು ಏನ್ರಿ? ಏನಾಯ್ತು? ಫಸಲು ದಾಟಿ ಮನೆಯೊಳಗಡೆ ಬಂದು ಇನ್ನು ಮೂರು ಮಂಡಲ ಕಳೆದಿಲ್ಲ, ಆಗ್ಲೇ ಸ್ವತಂತ್ರ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಶುರು ಮಾಡ್ಬಿಟ್ಟಿದೀಯಾ? ನಾಗಮಂಡಿ ತಗೊಂಡು ಹೋಗ್ತಾ ಇದ್ದೀನಿ ಅಂತ ನಿನಗೇನಾದ್ರೂ ಹೇಳಿದ್ಲ? ಇಲ್ವಲ್ಲ, ನನಗೇನು ಹೇಳಿಲ್ಲ. ವಾ ವಾ, ನಿನಗೂ ಹೇಳಿಲ್ಲ, ನನಗೂ ಹೇಳಿಲ್ಲ. ಅಂದ್ರೆ ದೊಡ್ಡವ್ರಿಗೆ ಏನನ್ನು ಹೇಳೋ ಅಗತ್ಯ ಇಲ್ಲ ಅಂತ ತೀರ್ಮಾನ ಮಾಡಿರೋ ಹಾಗಿದೆ. ನೋಡು ದೇವಸೇನ, ನೀನು ನನ್ನ ಮಾತಿಗೆ ಬೆಲೆ ಕೊಟ್ರೆ ನಿನಗೂ ಈ ಮನೆಯಲ್ಲಿ ಒಂದು ಬೆಲೆ, ಇಲ್ಲ ಅಂತಂದ್ರೆ ಹೆಣ್ಣು ಮಕ್ಕಳ ಮುಂದೆ ನನಗಂತ ಮಾತನ್ನ ಹೇಳಕ್ ಆಗೋದಿಲ್ಲ. ಗಂಡು ಮಕ್ಕಳಾಗಿದ್ರೆ ಹೇಳ್ಬಿಡ್ತಾ ಇದ್ದೆ. ಒಳಕ್ಕೇನಾಯ್ತಮ್ಮ, ಈಗ ಸುಮ್ಮನೆ ಇರು. ದೇವಸೇನ, ಏನಾಯ್ತು, ಯಾಕೆ ಅಳ್ತಾ ಇದೀಯ? ರಾಮ, ನಾನೇನು ಇವಳಿಗೆ ಅಳು ಅಂತ ಹೇಳಿಲ್ಲಪ್ಪ. ನಾಗಮಣಿ ಯಾಕೆ ಹೊರಗಡೆ ತಗೊಂಡು ಹೋಗ್ತಾ ಇದೀಯಾ, ಒಳಗಡೆ ಇಡು ಅಂತ ಹೇಳಿದೆ. ತಪ್ಪ ತಪ್ಪ. ಡ್ಯಾಡ್, ದೇವಸೇನ ಯಾಕೆ ನಾಗಮಣಿನ ತಗೊಂಡು ಹೋಗ್ಬಾರ್ದು? ಯಾಕೆ ಅಂದ್ರೆ ಈ ಮನೆಯಲ್ಲಿ ಅದರ ಅವಶ್ಯಕತೆ ಇದೆ. ಅದಕ್ಕೆ ಬೇಕಾದಾಗ ತರ್ಸ್ಕೊಂಡ್ರೆ ಆಯ್ತು ಬಿಡಿ. ಅಯ್ಯ, ನಿನ್ನ ಬೇಕಾದಾಗ ಆರ್ಡರ್ ಮಾಡಿ ತರ್ಸ್ಕೊಳ್ಳೋದಕ್ಕೆ ಅದೇನು ಹೋಟ್ಲು ತಿಂಡಿ ತೀರ್ಥ ಕೆಟ್ಟೋಯ್ತಾನ? ಡ್ಯಾಡ್, ಸುಮ್ನೆ ಕೆಲ್ಸಕ್ಕೆ ಬರ್ದೇ ಇರೋದಕ್ಕೆಲ್ಲ ಕಂಪೇರ್ ಮಾಡ್ಬೇಡಿ. ದೇವಸೇನ ಅದನ್ನ ಯಾಕೆ ತಗೊಂಡು ಹೋಗ್ಬಾರ್ದು? ತಗೊಂಡು ಹೋಗೋ ಎಲ್ಲ ಹಕ್ಕು ಒಳಗಿದೆ, ಅದು ಅವ್ರ ತಂಗಿ ಸ್ವತ್ತು. ಪರವಾಗಿಲ್ಲ ಜನನಿ, ಇವತ್ತು ನನ್ನ ಉದ್ದೇಶ ಹೊರಗಡೆ ಹೋಗೋದಲ್ಲ, ನಿಮ್ಮನ್ನು ಪರೀಕ್ಷೆ ಮಾಡೋದು. ಆ ಪರೀಕ್ಷೆ ಮಾಡೋದಕ್ಕೆ ಇವತ್ತು ಸರಿಯಾದ ಸಮಯ ಸಿಕ್ಕಿದೆ. ಇವತ್ತು ಪ್ರೂವ್ ಮಾಡೇ ಮಾಡ್ತೀನಿ. ಏನೋ ರಾಮ, ಏನೋ ಮಾತಾಡ್ತಿದ್ಯಾ ಹಕ್ಕು ಪಕ್ಕು ಅಂತಲ್ಲ. ಡ್ಯಾಡ್, ನಾನು ಫ್ಯಾಕ್ಟ್ಸ್ ಮಾತಾಡ್ತಾ ಇದ್ದೀನಿ. ಓ, ಫ್ಯಾಕ್ಟ್ಸ್ ನೋಡೆ, ಫ್ಯಾಕ್ಟ್ಸ್ ಅಂತೆ. ನಿನ್ನ ಮಗನಾಯ ಮದುವೆ ಆದ್ಮೇಲೆ ಹೆಂಡತಿ ತಾಳ ಕುಣಿಯೋ ಮಂಗ ಅದಾಗಿದೆ. ಡ್ಯಾಡ್, ದೇವಸೇನ ನನ್ನ ಹೆಂಡತಿ, ಅವಳು ಮುಂದೆನೆ ಮಂಗ ಗಿಂಗ ಅಂತ ಹೇಳಿ ನನ್ಗೆ ಅವಮಾನ ಮಾಡಬೇಡಿ ಪ್ಲೀಸ್. ಓಹೋ, ಓಹೋ, ಈಗ ಅವಮಾನ ಆಗ್ಬಿಟ್ಟಿದೆಯೋ? ಇದೇ ಮಾತನ್ನ ನಾನು ನಿನಗೆ ಮದುವೆ ಮುಂಚೆ ಹೇಳಿದಾಗ ನಿನಗೆ ಬಹಳ ತಮಾಷೆ ಆಗೋಗ್ಬಿಟ್ಟಿತ್ತು. ಡ್ಯಾಡ್, ತಮಾಷೆ ಅಲ್ಲ, ಐ ಆಮ್ ಡ್ಯಾಮ್ ಸೀರಿಯಸ್. ನಾನೇನು ಮಶ್ಕಿರಿ ಮಾಡ್ತಿದ್ದೇನೇನು? ನೀನು ಸೀರಿಯಸ್ ಆದ್ರೆ ನಾನು ಸೀರಿಯಸ್ ಏನೆ. ನಾಗಮಣಿ ಮನೆಯಿಂದ ಆಚೆ ಹೋಗಬಾರ್ದು ಅಷ್ಟೇ. ದೇವಸೇನ, ನೀನು ಅದನ್ನ ತಗೊಂಡು ಹೋಗು. ರಾಮ್, ಡ್ಯಾಡ್ ಪ್ಲೀಸ್ ಕಿರ್ಚ್ಬೇಡಿ. ದೇವಸೇನ, ನೀನು ಇದನ್ನ ತಗೊಂಡು ಹೋಗು, ಇದರ ಅವಶ್ಯಕತೆ ನಿನಗೆ ತುಂಬಾನೇ ಇದೆ. ರಾಮ್, ನೀನು ನನ್ನ ಮಾತನ್ನ ಧಿಕ್ಕರಿಸಿ ಅವಳಿಗೆ ಸಪೋರ್ಟ್ ಮಾಡ್ತಿದ್ಯಾ ಅಂತಂದ್ರೆ ನೀನು ನನಗೆ ಅವಮಾನ ಮಾಡ್ತಿದ್ಯಾ. ನೋಡು ರಾಮ್, ಮಗ ನಮ್ಮವನೇ ಆದ್ರೂ ಸೊಸೆ ನಮ್ಮವಳಲ್ಲ ಅನ್ನೋ ಮಾತು ಇವತ್ ಸತ್ಯ ಆಯ್ತು. ನಿಮ್ಮಪ್ಪನ ವಿರುದ್ಧ ನೀನ್ ಮಾತಾಡಬಾರ್ದಾಗಿತ್ತು. ಮೋಮ್, ನಿಮ್ ಕಣ್ ಮುಂದೆನೆ ಡ್ಯಾಡ್ಗೆ ಯಾರಾದ್ರೂ ಏನಾದ್ರೂ ಅಂದ್ರೆ ನಿಮ್ಗೆ ಹೇಗ್ ಅನ್ಸುತ್ತೆ ಹೇಳಿ? ದೇವಸೇನ ನನ್ನ ಹೆಂಡತಿ ಅಂತದ್ರಲ್ಲಿ ನನ್ ಮುಂದೆನೆ ಡ್ಯಾಡ್ ಹೀಗೆಲ್ಲ ಮಾತಾಡಿದ್ರೆ ನಾನು ಸುಮ್ಮನೆ ನೋಡ್ತಾ ನಿಂತಿರ್ಬೇಕಾ? ದೇವಸೇನ, ನೀನಿದನ್ನ ತಗೊಂಡು ಹೋಗು, ನಿನ್ ಕೆಲಸ ಆದ್ಮೇಲೆ
ಈ ನಾಗಮಣಿನ ವಾಪಸ್ ಇಲ್ಲೇ ತಗೊಂಬಂದಿಡು. ತುಂಬಾ ಥ್ಯಾಂಕ್ಸ್ ರಾಮ್, ಜನನಿನ ಸೇವ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಮಾವ. ಏನು ಏನು ಮಾವ, ಸ್ವಾತಂತ್ರ್ಯ ಸಿಕ್ಕಾಯ್ತಲ್ಲ, ಇನ್ನು ನನ್ನ ನೀನು ಕೇಳೋದು? ದೇವಸೇನ, ನೀನೇನ್ ತಲೆ ಕಟ್ಸ್ಕೊಬೇಡ. ರಾಮ್, ನೀನ್ ಮಾಡಿದ್ದು ನನಗ್ ಸರಿ ಅನಿಸ್ಲಿಲ್ಲ ಕಣೋ. ಹೆಂಡತಿ ಎದುರುಗಡೆ ಹೆತ್ತವರನ್ನ ಸಣ್ಣವರನ್ನಾಗಿ ಮಾಡಿಬಿಟ್ಟೆ. ನೋಡಿದವರು ದಂಗಾಗ್ಬಿಡ್ಬೇಕು, ಅಷ್ಟು ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ಯಲ್ಲ ಮಗ್ರೆ. ಈವನ್ ಕಮ್ಮಿನ ಡ್ಯಾಡ್, ಒನ್ ಆಕ್ಟ್ ಪ್ಲೇ ನಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಿದವರು. ಅಲ್ಲ ಡ್ಯಾಡ್, ಅಕಸ್ಮಾತ್ ನಾವಿಬ್ರು ದೇವ್ಸೆ ನಾನು ಏನಾದ್ರೂ ತಡೆದಿದ್ರೆ ಅವಳಿಗೆ ನನ್ನ ಮೇಲಿರೋ ಒಪಿನಿಯನ್ ನೆಗೆಟಿವ್ ಆಗಿರುತ್ತಲ್ವಾ? ಕರೆಕ್ಟ್. ಇದನ್ನೇ ಟ್ಯಾಕ್ಟಿಕ್ಸು, ಟೆಕ್ನಿಕ್ಕು ಅನ್ನೋದು. ಒಬ್ರು ಸತ್ತಾಗಿ ಮಾಡಬೇಕು, ಇನ್ನೊಬ್ರು ಅತ್ತಾಗಿ ಮಾಡಬೇಕು. ಹೀಗೆ ಆಕ್ಟ್ ಮಾಡ್ತಾ ಮಾಡ್ತಾ ನೀನು ಸಂಪೂರ್ಣವಾಗಿ ಅವಳನ್ನ ನಿನ್ನವಳನ್ನಾಗಿ ಮಾಡಿಕೊಂಡ್ರೆ ಆಗ್ಲೇ ನಾವು ಅನ್ಕೊಂಡಿರೋದು ನೆರವೇರುತ್ತೆ. ನೆರವೇರುತ್ತೆ. ಶಬಾಷ್. ಅಜಯ, ನೀವ್ ಹೇಳ್ದಾಗೆ ನಾಗಮಣಿನ ತುಂಬಾ ಕಷ್ಟಪಟ್ಟು ಎಲ್ರನ್ನೂ ನಿಷ್ಠುರ ಮಾಡ್ಕೊಂಡು ತಂದಿದ್ದೀನಿ. ಜನನಿಗೇನು ಆಗ್ದೇ ಇರೋ ಹಾಗೆ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ಕೊಟ್ಟು ಮಾತನ್ನ ತಪ್ಪೋದು, ವಚನ ಭ್ರಷ್ಟ ಆಗೋದು ಈ ನಂಬೂದಿರಿ ಜಾತಕದಲ್ಲೇ ಇಲ್ಲ. ನೀನು ನಿನ್ನ ಕರ್ತವ್ಯ ಮಾಡಿದ್ಯ, ನಾನು ನನ್ನ ಕೆಲಸ ಮಾಡ್ತೀನಿ. ನೀನೇನು ಚಿಂತೆ ಮಾಡಬೇಡ. ಯಮನ ಪಾಶ ಅವಳು ಕುತ್ತಿಗೆಗೆ ಬೀಳದಿರೋ ಹಾಗೆ ಮರುಜನ್ಮ ಕೊಡಿಸೋದು ನನ್ನ ಕೆಲಸ. ಆದ್ರೆ ಅಂದ್ರೆ ಒಂದು ಅನಾಹುತಾನ ತಪ್ಪಿಸ್ಬೇಕು ದೇವಸೇನ. ಅನಾಹುತಾನ? ಹೌದು. ಜನನಿಗೆ ತನ್ನ ಮರಣ ರಹಸ್ಯ ತಿಳಿದ ಮೇಲೆ ಅವಳಿಗೆ ಆಗಾಗ ಕುತೂಹಲ ಹೆಚ್ಚಾಗಿ ಸರ್ಪ ಆಗೋದಕ್ಕೆ ಬಯಸ್ತಾಳೆ. ಆಮೇಲೆ ಸರ್ಪ ಆದಾಗ ಅವಳು ವರ್ತನೆಯಲ್ಲಿ ಆಗಾಗ ಬದಲಾವಣೆ ಇರುತ್ತೆ. ಹಾಗಾಗಿ ಅವಳು ಯಾರ ಜೊತೆನೂ ಬೆರೀದೇ ಇರೋದು ಒಂದು ರೀತಿ ಕ್ಷೇಮ. ಅಜಯ, ಅವಳ ರೂಪ ಜನ್ಮ ಹಾವಾಗಿರ್ಬೋದು, ಆದ್ರೆ ಅವಳು ಬೇರೆಯವ್ರಿಗೆ ತೊಂದರೆ ಮಾಡೋ ಜಾಯ್ಮ ಅಂದವಳು ಅಲ್ಲ ದೇವಸೇನ. ಹುಟ್ಟುತ್ತಾನೆ ಯಾರು ಅಂತವ್ರು ಇಂಥವ್ರು ಅಂತ ಹುಟ್ಟಲ್ಲ. ಈಗ ಜನನಿ ಅಂತ ಪರಿಸ್ಥಿತಿಯಲ್ಲಿ ಇದ್ದಾಳೆ. ಅವಳು ಸರ್ಪ ಆದಾಗ ರಕ್ತದ ದಾಹ ಅವಳನ್ನ ರಕ್ತದ ರುಚಿ ನೋಡೋ ಹಾಗೆ ಮಾಡುತ್ತೆ. ಅಜಯ, ಆದ್ರೆ ಜನನಿ ವಿಷಕಾರೋ ನಾಗವಂಶಕ್ಕೆ ಸೇರಿದವಳಲ್ಲ, ದೈವ ಸ್ವರೂಪಿ ನಾಗವಂಶದ ಅರ್ಧ ಶಿವನಾಗಿಣಿ. ಹೌದು, ಇಲ್ಲ ಅಂತ ನಾನು ಹೇಳಲಿಲ್ಲ. ಆದ್ರೆ ಈಗಿನ ಜನನಿ ಹಾಗಲ್ಲ ದೇವಸೇನ. ಹಾಗಲ್ಲ ಅಜಯ, ಅವಳ ಸುತ್ತಮುತ್ತ ಯಾರು ಅವಳಗ್ ತೊಂದ್ರೆ ಕೊಡೋರಲ್ಲ. ತೊಂದ್ರೆ ಕೊಡಬಾರ್ದು ಅಂತ ಯಾರು ಇರಲ್ಲ.
ಸಮಯ ಸಂದರ್ಭ ಅನ್ನೋದು ಯಾರನ್ನು ಬಿಟ್ಟಿದ್ದಲ್ಲ, ನಿಮ್ಮೆಲ್ಲರ ಕ್ಷೇಮಕ್ಕಾಗಿ ನಾನು ಹೇಳ್ತಾ ಇರೋದು. ನನಗೆ ಜನನಿ ಮೇಲೆ ಯಾವ ದ್ವೇಷವೂ ಇಲ್ಲ, ಅವಳ ಪರಿಸ್ಥಿತಿಗೆ ಮರುಕಾಪಡ್ತಾ ಇದ್ದೀನಿ. ದೇವಸೇನ, ಇದನ್ನ ಎಚ್ಚರಿಕೆ ಅನ್ಕೊಂತೀಯೋ ಅಥವಾ ಬುದ್ಧಿವಾದ ಅನ್ಕೊಂತೀಯೋ ನಿನಗ್ ಬಿಟ್ಟಿದ್ದು. ಸರಿ ಅಜಯ, ನಾನು ಈಗ್ಲೇ ಹೋಗ್ತೀನಿ. ಆತರ ಏನು ಆಗದೆ ಇರೋ ಹಾಗೆ ನಾನೇ ನೋಡ್ಕೋತೀನಿ. ನೀವ್ ಮಾತ್ರ ನಿಮ್ ಪೂಜೆನ ಯಾವ್ದೇ ಕಾರಣಕ್ಕೂ ನಿಲ್ಲಿಸ್ಬೇಡಿ. ತಗೊಳ್ಳಿ ಅಜಯ, ನಾಗಮಣಿ. ನಾನ್ ಬರ್ತೀನಿ ಅಜಯ. ರಾಮು, ನನಗೊಂದು ಅನುಮಾನ ಕಣು. ಏನ್ ಡಾಡದು? ನಾಗಮಣಿನ ದೇವಸೇನ ನಿಜವಾಗ್ಲೂ ಜನನಿ ಮನೆಗೆ ತಗೊಂಡು ಹೋದ್ಲ, ಅಥವಾ ನಮ್ಮ ಕೈಗೆ ಅದು ಸಿಗಬಾರ್ದು ಅನ್ನೋ ಕಾರಣಕ್ಕೆ ಅದನ್ನೆಲ್ಲಾದ್ರೂ? ಡಾಡ್, ದೇವಸೇನ ನನ್ನ ಹೆಂಡತಿ, ಅವಳ ಮೇಲೆ ನನಗ್ ನಂಬಿಕೆ ಇದೆ. ಅವಳು ಆ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಿಂತ ಮುಖ್ಯವಾಗಿ ನಮ್ಮಿಬ್ಬರ ಮೇಲೆ ಅವಳಿಗೆ ಅನುಮಾನನೇ ಇಲ್ಲ, ಬರೋದಕ್ಕೆ ಸಾಧ್ಯನೂ ಇಲ್ಲ. ರಾಮು, ಇಂಥ ಸಂದರ್ಭಗಳಲ್ಲಿ ನಮ್ಮ ನೆರಳನ್ನೇ ನಾವು ನಂಬೋ ಹಾಗಿಲ್ಲ. ಅಂಥದ್ರಲ್ಲಿ ಎಲ್ಲ ಬಿಟ್ಟು ಆ ಹೆಣ್ಮಗಳನ್ನ ನಂಬಕ್ ಆಗತ್ತೇನೋ? ಸರಿ, ಹಾಗಾದ್ರೆ ಈಗ ಏನ್ ಮಾಡ್ಬೇಕು? ನಾಗಮಣಿ ಮನೆಯಲ್ಲೇ ಇರಬೇಕು ಅಂದ್ರೆ ಏನ್ ಮಾಡ್ಬೇಕು? ರಾಮು, ಈ ನಿನ್ನಪ್ಪ ನಿನ್ನ ಜೊತೆಗಿರೋವರೆಗೂ ನಿನಗೆ ಯಾವ ಭಯನೂ ಬೇಡ. ಏನಪ್ಪ, ನಾಗಮಣಿ ನಮ್ಮ ಮನೆಗೆ ವಾಪಸ್ ಬರಬೇಕು ಅಷ್ಟೇ ತಾನೇ? ಬರುತ್ತೆ ಬರುತ್ತೆ, ಬರೋ ಹಾಗೆ ನಾನು ಮಾಡ್ತೀನಿ. ನೋಡ ರಾಮು, ಈಗ ಒಂದು ವಸ್ತು ನಮಗೆ ಬೇಕು, ಒಬ್ಬರ ಹತ್ರ ಇದೆ, ಕೊಡಿ ಅಂತ ನಾವು ಕೇಳ್ತೀವಿ. ಕೊಡಬೇಕಾದ್ದು ಅವರ ಧರ್ಮ. ಒಂದು ವೇಳೆ ಅವರು ಕೊಡ್ಲಿಲ್ಲ ಅಂತ ಇಟ್ಕೋ, ಆಗ ಅವರಿಂದ ಅದನ್ನ ಕಿತ್ಕೊಳ್ಬೇಕಾದ್ದು ನಮ್ಮ ಧರ್ಮ. ಅರ್ಥ ಆಯ್ತಾ? ನಾಗಮಣಿನ ಹೇಗೆ ನಮ್ಮ ಮನೆಗೆ ವಾಪಸ್ ತರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾನೊಂದು ಯೋಜನೆ ಹಾಕ್ತೀನಿ, ಸ್ವಲ್ಪ ಇರು. ನೋಟದಲ್ಲೇ ಇದರ ಪ್ರಖರವಾದ ಬೆಳಕು ಕಾಣಿಸ್ಬೇಕಿತ್ತು. ನಾಗಮಣಿ ಇವತ್ ಯಾಕೆ ತನ್ನ ಪ್ರಭಾವ ತೋರಿಸ್ತಾ ಇಲ್ಲ? ದೃಷ್ಟಿಲಿ ದೋಷ ಇದ್ರೆ ಸ್ಪರ್ಶ ದೋಷ ಇದೆಯೋ ಇಲ್ವೋ ಅಂತ ನೋಡೋಣ. ಆಗಿದೆ ನನಗೆ, ನನ್ನ ಮೇಲೆ ದೇವಸೇನಾಗೆ ಅನುಮಾನ ಬಂದಿರಬೇಕು. ಅದಕ್ಕೆ ಕೊಟ್ಟಾಗ ಮಾಡಿದ್ರೆ ಸಾಕು ಅಂತ ಯಾವುದೋ ಗಾಜಿನ ಮಣಿ ತಂದು ಕೊಟ್ಟಿದ್ದಾಳೆ ದೇವಸೇನಾ. ನೀನು ಮಾಡಿದ ಈ ಕುತಂತ್ರಕ್ಕೆ ಬೆಲೆ ತೆರ್ತೀಯ? ಈ ನಂಬುವುದ್ರಿ ಅಸಹವಾಸ. ಸಾವಿರ ಚೇಳುಗಳ ವಿಷ ಒಂದೇ ಸರಿ ನಿನ್ನ ದೇಹಕ್ಕೆ ಹೊಕ್ಕದಾಗೆ. ಬಿಡಲ್ಲ, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ.
ಹೇಗ್ ಸಾಧ್ಯ? ಕಾರಲ್ಲಿದ್ದ ಬೋನು ಕಾರಿಂದ ಹೊರಗಡೆ ಬಂದು ಬಿದ್ದಿತ್ತು, ಮುಂಗ್ಸಿ ಎಲ್ಲ ಸತ್ತೋಗಿದೆ, ಆದ್ರೆ ಹಾವು ಮಾತ್ರ ಎಲ್ಲೂ ಕಾಣಿಸ್ತಾ ಇಲ್ಲ. ಅಲ್ಲಿದ್ದು ನಾನು ಜನನಿ ಮಾತ್ರ. ಜನನಿ ನನ್ನ ಹತ್ರನೇ ಮಾತಾಡ್ತಿದ್ದು. ಇದೆಲ್ಲ ಆಗೋದಕ್ಕೆ ಹೇಗ್ ಸಾಧ್ಯ? ಜನನಿ, ನಾನಿನ್ ಅಕ್ಕ ಕಣೆ. ನೀನು ಅರಳಿ ಕಟ್ಟೆ, ದೇವಸ್ಥಾನ, ಪೂಜೆ ಪುನಸ್ಕಾರ ಏನೇ ಮಾಡಿದ್ರು ಮೊದ್ಲು ನನ್ ಜನನಿ ಚೆನ್ನಾಗಿರ್ಬೇಕು ಅಂತ ಕೇಳ್ಕೊಳ್ಳೋಳ್ ನಾನು. ನನ್ನ ಹತ್ರನೇ ಸತ್ಯನ ಮುಚ್ಚಿಡ್ಬೇಡಮ್ಮ, ದಯವಿಟ್ಟು ನಿಜ ಏನು ಅಂತ ಹೇಳು. ಯಾವ ನಿಜ ಅಕ್ಕ? ನೋಡ್ ಜನನಿ, ನೀನು ಪುರೋಹಿತ್ರ ಮನೆಗೆ ಹೋದಾಗ ಅವರು ನಿನ್ಗೊಂದ್ ನಿಜ ಹೇಳಿದ್ದಾರೆ, ಹೌದೋ ಇಲ್ವೋ? ಇಲ್ಲ ಅಕ್ಕ, ನನಗವ್ರು ಯಾವ ನಿಜನೂ ಹೇಳಿಲ್ಲ. ಜನನಿ, ಮತ್ತೆ ಮತ್ತೆ ಸುಳ್ಳು ಹೇಳ್ಬೇಡ, ನನ್ ಮಾತನ್ ಕೇಳು. ನಿನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಅವ್ರು ಹೇಳಿರೋ ಸತ್ಯ ನಿಂಗೇನಾದ್ರೂ ಗೊತ್ತಾಗಿದ್ರೆ ದಯವಿಟ್ಟು ಹೇಳ್ಬಿಡು ಜನನಿ, ಕೈ ಮುಗಿದ್ ಕೇಳ್ಕೊತೀನಿ. ಅಕ್ಕ ಪ್ಲೀಸ್, ನಾನ್ ನಿನಗೆ ಹೇಗ್ ಹೇಳಿ? ಅವ್ರು ನನಗೆ ಯಾವ ನಿಜನೂ ಹೇಳಿಲ್ಲ. ಅದೇನ್ ನಿಜನೋ ನೀನೇ ಹೇಳು, ಅದು ನಿಜನೋ ಸುಳ್ಳು ನಾನು ತಿಳ್ಕೊಳ್ತೀನಿ. ನೀನ್ ಯಾವ ರಹಸ್ಯದ ಬಗ್ಗೆ ಹೇಳ್ತಿದ್ಯೋ ನನಗೆ ಗೊತ್ತಾಗ್ತಿಲ್ಲ ಅಕ್ಕ. ಓ, ನಿನಗೇನು ಗೊತ್ತಿಲ್ಲ ಅಲ್ವಾ? ಹೇಳ್ತೀನಿ ಕೇಳು. ಯಾವ ನಿಜ ಹೇಳಿದ್ದಕ್ಕೆ ಆ ಪುರೋಹಿತರು ಸತ್ರೋ ಆ ನಿಜಾನೇ ಹೇಳು. ನಿನಗೇನು ಗೊತ್ತಿಲ್ಲ ಅಲ್ವಾ? ಹೇಳ್ತೀನಿ ಕೇಳು. ಯಾವ ನಿಜ ಹೇಳಿದ್ದಕ್ಕೆ ಆ ಪುರೋಹಿತರು ಸತ್ರೋ ಆ ನಿಜಾನೇ ಹೇಳು. ನಿಜ ಹೇಳಿದ್ದಕ್ಕೆ ಅವ್ರು ಸತ್ರು ಅನ್ನೋದೇ ನಿಜ ಅಲ್ಲ. ಅವ್ರು ಸತ್ತಿದ್ದು ಹಾರ್ಟ್ ಅಟ್ಯಾಕ್ ಇಂದ ಅಂತ ಡಾಕ್ಟರ್ ಹೇಳಿದಾರಂತೆ. ಬೇಕಾದ್ರೆ ಅಂಕಲ್ನ ಒಂದ್ಸರಿ ಕೇಳಿ ನೋಡು. ಅಕ್ಕ, ಅವ್ರು ಸಾಯೋದಕ್ಕೂ ನನಗೂ ಏನಕ್ಕ ಸಂಬಂಧ? ಹೇಳ್ತೀನಿ ಜನನಿ, ಆದ್ರೆ ನನ್ನ ಹತ್ರ ನೀನ್ ಯಾವ ವಿಷಯನು ಮುಚ್ಚಿಡ್ಬೇಡ. ನನ್ ಕಣ್ಣಲ್ ನೋಡು, ನಿನ್ಗೆ ನಾನ್ ಮೋಸ ಮಾಡೋಳ ಹಾಗೆ ಕಾಣಿಸ್ತಿದ್ದೀನ? ಹೇಳು ಜನನಿ. ಇಲ್ಲ. ಹಾಗಾದ್ರೆ ನನ್ನ ಹತ್ರ ಸತ್ಯ ಹೇಳೋದಕ್ಕೆ ನೀನ್ ಯಾಕೆ ಇಷ್ಟೊಂದ್ ಸತಾಯಿಸ್ತಾ ಇದೀಯಾ? ಅಕ್ಕ, ಮತ್ತೆ ಮತ್ತೆ ಅದನ್ನೇ ಕೇಳಿ ನನಗೆ ಹಿಂಸೆ ಮಾಡ್ತಿದ್ಯಾ ನೀನು? ನನಗೇನು ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ನನಗಿಂತ ಸಂತೋಷ ಪಡೋರು ಬೇರೆ ಯಾರು ಇರಲ್ಲ ಜನನಿ. ಆದ್ರೆ ಈ ವಿಷಯ ನಿನ್ಗೇನಾದ್ರೂ ಗೊತ್ತಾಗಿದ್ರೆ ಮಾತ್ರ ನಿನ್ನಷ್ಟ ಅಪಾಯದಲ್ಲಿ ಬೇರೆ ಯಾರು ಇರಲ್ಲ. ಅಕ್ಕ, ಏನ್ ಹೇಳ್ತಿದ್ಯಾ? ನನಗೆ ಯಾವ ಅಪಾಯ ಇದೆ? ಹೇಳ್ತೀನಿ ಅಂತ ಹೇಳದ್ನಲ್ಲ, ಮೊದ್ಲು ನಿಂಗೇನಾದ್ರೂ ಸತ್ಯ ಗೊತ್ತಾಗಿದ್ರೆ ಅದನ್ನ ನನಗೆ ಹೇಳು. ಇಲ್ಲ ಇಲ್ಲ ಇಲ್ಲ, ಅದ್ ಯಾವ ರಹಸ್ಯ, ಅದ್ ಯಾವ ಕಥೆನೂ ನನಗೆ ಗೊತ್ತಾಗ್ತಿಲ್ಲ. ಸರಿ, ನಿನ್ ಹಠಾನ ನಾನು ಇವಾಗಿಂದ ನೋಡ್ತಿಲ್ಲ. ಆದ್ರೆ ಎಲ್ಲ ಸರಿ ನೀನ್ ಮಾಡಿದ್ದು ನೀನ್ ಹೇಳಿದ್ದೆ ಒಳ್ಳೇದಲ್ಲ ಜನನಿ. ನಿನಗ್ ಗೊತ್ತಿರೋ ಸತ್ಯನ ಹೇಗ್ ತಿಳ್ಕೋಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಇದೇನಿದು ಅಕ್ಕ, ಏನೇನ ಹೇಳ ಹೊರಟೋದ್ಲಲ್ಲ, ನನಗ್ ಯಾವ ಅಪಾಯ ಇದೆ? ನನ್ನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ಅಕ್ಕ ಇನ್ನೊಂದು ಬೇರೆ ಏನೋ ಹೇಳ್ತಾ ಇದ್ದಾಳಲ್ಲ.